ಹಾಯ್ ಮ್ಯಾಮ್, ನನ್ನ ಹೆಸರು ರಮ್ಯಾ ಮಂಜುನಾಥ್ ಅಂತ. ನಾನು ಫಸ್ಟ್ ನಮ್ಮ ಗ್ರೂಪಿಗೆ ಸೇರ್ಕೊಳ್ಳೋಕೆ ಮುಂಚೆ ತುಂಬ ಯೋಚನೆ ಮಾಡ್ತಾ ಇದ್ದೆ, ಈ ಗ್ರೂಪ್ ಅಲಾಮಿರ್ ಆ್ಯಪ್ ಡಯಟ್ ತಗೊಳ್ಳೋಣ ಬೇಡ್ವಾ, ಇದರಿಂದ ನಮ್ಗೆ ಯೂಸ್ ಆಗುತ್ತಾ ಇಲ್ವಾ, ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು ಇದು ಒಂದ್ಸಲ ಟ್ರೈ ಮಾಡ್ಬಿಡೋಣ ಅಥವಾ ಬೇರೆ ಏನಾದ್ರೂ ಡಿಫ್ರೆಂಟ್ ಆಗಿರ್ಬೋದು. ರಿವ್ಯೂಸ್ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ನಾನೇ ತಗೊಂಡು ಟ್ರೈ ಮಾಡೋಣ ಇರ್ಬೋದು ಅಲ್ವಾ, ವೆಯ್ಟ್ ಲಾಸ್ ಆಗ್ಬೋದು, ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಹೇಳ್ಕೊಡ್ಬೋದು ಮ್ಯಾಮ್ ಅನ್ನೋದು ಒಂದು ಮೈಂಡ್ ಅಲ್ಲಿ ಇತ್ತು. ಸೊ ನೋಡೇ ಬಿಡೋಣ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ನಾನು ಅಲಮಿರ್ ಆ್ಯಪ್ ಜಾಯ್ನ್ ಆದೆ. ಲಾಸ್ಟ್ ಮಿನಿಟ್ ಅದು ನಿಮ್ದು ಅವತ್ತು ಲಾಸ್ಟ್ ಡೇಟ್ ಇತ್ತು, ಅವತ್ತು ಆ ಗ್ರೂಪಿಗೆ ಎಂಡ್ ಆಗೋದಕ್ಕೆ ಲಾಸ್ಟ್ ಮಿನಿಟಲ್ಲಿ ನಾನು ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಗೊತ್ತಾಯಿತು ಯಾವ ಥರ ಇದೆ ನಿಮ್ಮದು, ನೀವು ಹೇಳ್ಕೊಡೋದು ನಮಗೆ ಹೆಂಗೆ ಡಯಟ್ ಹೇಳ್ಕೊಡ್ತೀರ ಅಂತ. ಡಯಟ್ ಒಂದೇ ಅಲ್ದಿರ ನೀವು ಬೇರೆ ಬೇರೆ ಎಲ್ಲ ವಿಷಯ ತುಂಬ ವಿಷಯ ನಮ್ಗೆ ಹೇಳ್ಕೊಟ್ಟಿದ್ದೀರ. ನಾವು ಇದನ್ನೆಲ್ಲ ಹೇಗೆ ನಿಮ್ಗೆ ಟೆಕ್ಸ್ಟಲ್ಲಿ ಹೇಳೋಕ್ಕಾಗುತ್ತೆ, ಖಂಡಿತವಾಗ್ಲೂ ಆಗೋಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ನ. ಅದಕ್ಕೋಸ್ಕರ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ ಅಂದರೆ ಬರೀ ನಮ್ಮದು ಹೆಲ್ತ್ ಮಾತ್ರ ಅಲ್ಲ, 30 ಡೇಸ್ ಅಷ್ಟೇ ಅಲ್ದಿರ ಲೈಫ್ ಟೈಮ್ ನಾವು ಹೇಗಿರಬೇಕು, ಯಾವ ಥರ ನಾವು ಫುಡ್ ತೊಗೋಬೇಕು, ನಮ್ಮ ಹೆಲ್ದಿ ಪ್ಲೇಟ್ ಹೇಗಿರಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದೀರ. ನಮ್ಮ ಒಂದು ಫ್ಯಾಮಿಲಿ ಅಂದರೆ ನಾವು ಫ್ಯಾಮಿಲಿನ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀರ. ಮುಂಚೆ ನಮಗೆ ಈವ್ನಿಂಗ್ ಆಯ್ತು ಅಂದರೆ ಈವ್ನಿಂಗ್ ಆಯಿತು, ನಾವು ಸ್ನ್ಯಾಕ್ಸ್ ಟೈಮ್ ಆಯಿತು, ಸ್ನ್ಯಾಕ್ಸಿಗೆ ಹೊರಗಡೆ ಹೋಗ್ತಾ ಇದ್ವಿ. ಬಟ್ ಈಗ ನೀವು ಕೊಟ್ಟಿರೋ ಹೇಳ್ಕೊಟ್ಟಿರೋ ಪ್ರಕಾರ ನಾವು ಫುಡ್ ತೊಗೊಳ್ತಾ ಇರೋದಿವಿ, ಬಟ್ ನಮ್ಗೆ ಈವ್ನಿಂಗ್ ಟೈಮ್ ನಾವು ಹೊರಗಡೆ ಹೋಗಬೇಕು, ಚಾಟ್ಸ್ ತಿನ್ನಬೇಕು ಅಂತ ನಮ್ಗೆ ಅನ್ನಿಸ್ತಾನೇ ಇಲ್ಲ. ನೀವು ಹೇಳೋದು ಎಷ್ಟೋ ವಿಷಯಗಳನ್ನ ಇನ್ನೂ ನಾವು ಮಿಸ್ ಮಾಡ್ಕೊಳ್ತೀವೇನೋ, ಈ 30 ಡೇಸಲ್ಲಿ ನಾವೆಲ್ಲ ಕಲಿಯೋಕ್ಕಾಗಲ್ಲ, ಆದರೂ ನೀವು ಎಷ್ಟೋ ವಿಷಯಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದೀರ. ಒಂದು ಲೇಡೀಸ್ ಅಂದರೆ ನಾವು ಬರೀ ಮನೆಯಲ್ಲಿ ನಾವು ಎಷ್ಟು ಸ್ಟ್ರೆಸ್ ಇರುತ್ತೆ, ಮನೆ ಮಕ್ಕಳು ಅಂತ, ಅದನ್ನೆಲ್ಲ ನಾವು ಹೇಗೆ ನಿಭಾಯಿಸ್ಬೇಕು ಅಂತ ನೀವು ತುಂಬ ಹೇಳ್ಕೊಟ್ಟಿದ್ದೀರ. ನಾನಂತೂ ತುಂಬ ಕಲ್ತಿದ್ದೀನಿ. ಬಟ್ ಯಾರಾದರೂ ನನ್ನ ಥರ ಯೋಚನೆ ಮಾಡ್ತಾ ಇದ್ರೆ, ಇಲ್ಲ ಕೆಲವು ಡಯಟ್ಸ್ ತೊಗೊಂಡಿರ್ತೀರಾ ಇದು ಹಾಗೆ ಇರುತ್ತೆ ಅನ್ನೋ ಮೈಂಡ್ ಸೆಟ್ ಇದ್ದರೆ ದಯವಿಟ್ಟು ತೊಗೊಳ್ಳಿ, ಒಂದು ಸತಿ ನೀವೇ ಟ್ರೈ ಮಾಡಿ, ಬೇರೆ ನೀವು ರಿವ್ಯೂಸ್ ನೋಡಬೇಡಿ ಏನು ಬೇಡ, ನೀವೇ ಟ್ರೈ ಮಾಡಿ. ಎಷ್ಟೆಷ್ಟೋ ಟ್ರೈ ಮಾಡಿರ್ತೀರ, ಇದು ಒಂದು ಸತಿ ಟ್ರೈ ಮಾಡಿ. ಇದಾದಮೇಲೆ ನೀವು ಯಾವುದೇ ಬೇರೆ ಡಯಟಿಷಿಯನ್ ಹತ್ರ ನೀವು ಹೋಗೋದು ಇಲ್ಲ, ನೀವು ಬೇರೆ ನೈಜು ನನಗೆ ಅನ್ನಿಸ್ತಿಲ್ಲ ಬೇರೆ ಬೇಕು ಅಂದರೆ, ನನಗೆ ಗೊತ್ತು ಡಯಟ್ ಅಂದ್ರೇನು, 2 ಚಪಾತಿ ತಿನ್ನಬೇಕು, ಬಿಸಿನೀರು ಕುಡಿಬೇಕು, ಹೊರಗಡೆ ಜಂಕ್ ಫುಡ್ಸ್ ತಿನ್ನಬಾರ್ದು, ಆ ಥರ ನೀವು ಹೇಳ್ಕೊಟ್ಟೇ ಇಲ್ಲ. ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ, ಮನೇಲಿರೋ ಅಡುಗೆನಲ್ಲೇ ನಾವು ಎಷ್ಟು ಚೆನ್ನಾಗಿ ಡಯಟ್ ಮಾಡ್ಬೋದು.